ಮತ್ತೊಂದು ಕಡೆ ಪುಣ್ಯಕ್ಷೇತ್ರಗಳೆಲ್ಲ ತುಂಬಿ ತುಳುಕ್ತಾ ಇದೆ. ಯಾಕಂತಂದ್ರೆ ಎಲ್ಲಿ ನೋಡಿದ್ರು ಮಹಿಳಾ ಮಣಿಯರು ಅಂತ ಆಗಿದೆ. ಪುಣ್ಯಕ್ಷೇತ್ರ ಉಕ್ಕಡಗಾತ್ರಿಗೆ ಭಕ್ತರು ಸಿಕ್ಕಾಪಟ್ಟೆ ದೊಡ್ಡ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ. ಉಕ್ಕಡಗಾತ್ರಿ ಅಜ್ಜಯ್ಯನ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ನೂಕು ನುಗ್ಗಲು ಫ್ರೀ ಬಸ್ ಯೋಜನೆಯಿಂದ ಹೆಚ್ಚಿನ ಮಹಿಳೆಯರೇ ಆಗಮಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಉಕ್ಕಡಗಾತ್ರಿ ಒಂದು ಸುಪ್ರಸಿದ್ಧವಾದಂತಹ ಒಂದು ಕ್ಷೇತ್ರ. ದಾವಣಗೆರೆಯ ಉಕ್ಕಡಗಾತ್ರಿ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಕೂಡ ನಿರ್ಮಾಣ ಆಗಿಬಿಟ್ಟಿದೆ. ಅಜ್ಜಯ್ಯನ ದರ್ಶನ ಮಾಡೋದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಅದರಲ್ಲೂ ಹೆಚ್ಚಿನದಾಗಿ ಮಹಿಳೆಯರು ಆಗಮಿಸ್ತಾ ಇದ್ದಾರೆ. ಹೊನ್ನಾಳಿ ಹಾಗೂ ತಿಮ್ಮನಕಟ್ಟೆ ಮಾರ್ಗ, ರಾಣೆಬೆನ್ನೂರು ಹಾಗೂ ನಿಟುವಳ್ಳಿ ಮಾರ್ಗ, ಹರಿಹರದಿಂದ ನಂದಿಗುಡಿ ಮಾರ್ಗ ಅಂತೂ ಫುಲ್ ರಶ್ ಆಗಿದೆ. ದೇವಸ್ಥಾನದಲ್ಲಿ ಭಕ್ತರ ದರ್ಶನಕ್ಕೆ ವಿಶೇಷ ವ್ಯವಸ್ಥೆ ಕೂಡ ಇದೆ. ದರ್ಶನಕ್ಕೆ ದೇಗುಲದ ಮುಂಭಾಗದಲ್ಲಿ ರಸ್ತೆ ಕೂಡ ಈಗ ನೂಕು ನುಗ್ಗಲು ಅನ್ನಂಗಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಒಂಥರ ಸಾಗರೋಪಾದಿಯಲ್ಲಿ ಹರಿದು ಹೋಗ್ತಾ ಇದ್ದಾರೆ ಜನ. ಯಾವುದೋ ಜಾತ್ರೆ ಇದೆಯೇನೋ ಅಥವಾ ಇನ್ನೊಂದೇನೋ ವಿಶೇಷ ಕಾರ್ಯಕ್ರಮ ಇದೆಯೇನೋ ಅನ್ನೋ ನಿಟ್ಟಿನಲ್ಲಿ ಜನ ಹೋಗ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಶಕ್ತಿ ಯೋಜನೆಯ ಎಫೆಕ್ಟ್. ಫ್ರೀ ಬಸ್ ಅಂತೇಳಿ ಜನ ನಾ ಮುಂದು ತಾ ಮುಂದು ಅಂತ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ದಾವಣಗೆರೆ ಹತ್ರ ಇರುವಂತಹ ಉಕ್ಕಡಗಾತ್ರಿ ಕ್ಷೇತ್ರ ಇದು, ಅಜ್ಜಯ್ಯನ ಕ್ಷೇತ್ರ. ಉಕ್ಕಡಗಾತ್ರಿ ಅಜ್ಜಯ್ಯನ ಭಕ್ತರು ಅದರಲ್ಲೂ ಮಹಿಳೆಯರು ಬರ್ತಾ ಇದ್ದಾರೆ, ಬೇರೆ ಬೇರೆ ವೆಹಿಕಲ್ ಗಳಲ್ಲೂ ಕೂಡ ಬರ್ತಾ ಇದ್ದಾರೆ. ನೋಡಿ, ಪ್ರೈವೇಟ್ ವೆಹಿಕಲ್ಸ್ ಅಲ್ಲಿ ಬರೋ ಸಂಖ್ಯೆ ಏನು ಕಡಿಮೆ ಇಲ್ಲ, ಆದ್ರೆ ಇದ್ರ ಜೊತೆಗೆ ಬಸ್, ಫ್ರೀ ಬಸ್ ಅಂತೇಳಿ ಬಸ್ ಅಲ್ಲಿ ಬರೋ ಸಂಖ್ಯೆ ಕೂಡ ಜಾಸ್ತಿ ಇದೆ. ಈ ಬಾರಿ ಜಾಸ್ತಿ ಇದೆ. ಸೊ ಸಿಕ್ಕಾಪಟ್ಟೆ ರಶ್ ಆಗಿದೆ, ಎಲ್ಲಾ ಕಡೆ ಟ್ರಾಫಿಕ್ ಜಾಮ್ ನಿರ್ಮಾಣ ಆಗಿದೆ. ವೆಹಿಕಲ್ಗಳ ಓಡಾಟಕ್ಕೂ ಕೂಡ ಜಾಗ ಇಲ್ಲ ಅನ್ನೋ ತರ ಆಗ್ಬಿಟ್ಟಿದೆ. ಉಕ್ಕಡಗಾತ್ರಿ ಕ್ಷೇತ್ರ, ಉಕ್ಕಡಗಾತ್ರಿ ಕ್ಷೇತ್ರದಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಸಾಕಷ್ಟು ರಶ್ ಆಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಅಜ್ಜಯ್ಯನ ದರ್ಶನಕ್ಕೆ ಬರ್ತಾ ಇದ್ದಾರೆ. ಒಂದು ಕಡೆ ಫ್ರೀ ಬಸ್ ಯೋಜನೆಯಿಂದ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ, ಮತ್ತೊಂದು ಕಡೆ ಸಹಜವಾಗಿ ಇಲ್ಲಿ ಬರೋರ ಭಕ್ತರ ಸಂಖ್ಯೆ ಜಾಸ್ತಿ ಇರುತ್ತೆ. ಅದರಲ್ಲೂ ವೀಕೆಂಡ್ ಅಂತಂದಾಗ ಹೆಚ್ಚಿನ ಜನ ಬರ್ತಾರೆ. ಅದರಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಾಗ ಇನ್ನೂ ಕೂಡ ರಶ್ಶು, ಟ್ರಾಫಿಕ್ ಜಾಮು ಈ ಥರದ ಸಮಸ್ಯೆಗಳು ನಿರ್ಮಾಣ ಆಗುತ್ತೆ. ಸೊ ಹಾಗಾಗಿ ಈಗಾಗಲೇ ದೇವಸ್ಥಾನದ ದರ್ಶನಕ್ಕೆ, ದೇವರ ದರ್ಶನಕ್ಕೆ ಅಂತೇಳಿ ವಿಶೇಷ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಬರ್ತಾ ಇರುವಂತಹ ಸಂಖ್ಯೆ ಜನರು ಅಂದರೆ ಇದು ಕೇವಲ ಉಕ್ಕಡಗಾತ್ರಿಗಷ್ಟೇ ಸೀಮಿತ ಅಲ್ಲ, ಬೇರೆ ಬೇರೆ ಪುಣ್ಯಕ್ಷೇತ್ರಗಳಿಗೆ ಹೋಗುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಆಯಿತು, ಇಷ್ಟು ದಿನ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ, ಬಸ್ ಚಾರ್ಜ್ ಕೊಡೋಕ್ಕಾಗ್ತಿರ್ಲಿಲ್ಲ, ಈಗ ಹೋಗೋಣ, ಓಡಾಡೋಣ ಅನ್ನೋಂಥ ಒಂದು ಆಸೆ ಆಸಕ್ತಿ ಇದ್ದೇ ಇರುತ್ತೆ ಮಹಿಳೆಯರಿಗೆ. ಹಳ್ಳಿಗಾಡಿನ ಮಹಿಳೆಯರಾಗಿರ್ಬೋದು, ಸಿಟಿಯವರಾಗಿರ್ಬೋದು, ಇನ್ನೊಂದಷ್ಟು ಮುಂದುವರೆದವರು ಇಂಟರ್ನೆಟ್ನಲ್ಲಿ ಬಸ್ಸನ್ನು ಬುಕ್ ಮಾಡಿಕೊಂಡು 20 ರೂಪಾಯಿ ಇಂಟರ್ನೆಟ್ ಚಾರ್ಜಸ್ ಕೊಟ್ಟರೆ ಮುಗೀತು ಫ್ರೀ. ಸೊ ಹಾಗಾಗಿ ಬಸ್ ಮುಂಗಡವಾಗಿ ಟಿಕೆಟನ್ನು ಕಾಯ್ದಿರಿಸಿ ಹೋಗೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಸೊ ಈಗ ನೋಡ್ತಾ ಇರೋದು ದಾವಣಗೆರೆಯ ಹರಿಹರ ತಾಲೂಕಿನಲ್ಲಿರುವಂತಹ ಅಜ್ಜಯ್ಯನ ಪುಣ್ಯಕ್ಷೇತ್ರ. ಇಲ್ಲಿಗೂ ಕೂಡ ಜನ ದೊಡ್ಡ ಮಟ್ಟದಲ್ಲೇ ಹರಿದು ಬರ್ತಾ ಇದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.